ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ನಿಮಗೆ ಇನ್ನೊಂದು ಕಥೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ಕಥೆ ಹೆಸರು ಸಿಂಹ ಮತ್ತು ಇಲಿ ಅಂತ. ಈ ಕಥೆ ತಮಗೆ ಇಷ್ಟ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ದಟ್ಟವಾದ ಕಾಡು, ಕಾಡಿನಲ್ಲಿ ಕಾಡು ಪ್ರಾಣಿಗಳು, ಹಾಗೆ ಅಲ್ಲಿ ಕೂಡ ಸಿಂಹ ಗುಹೆಯಲ್ಲಿ ವಾಸವಾಗಿತ್ತು. ಈಗ ತಾನೇ ಬೇಟೆಯನ್ನು ಹಿಡಿದು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿತ್ತು. ಆದರೆ ಅದೇ ಕಾಡಿನಲ್ಲಿ ಕೂಡ ಒಂದು ಇಲಿರಾಜ ಕೂಡ ವಾಸವಾಗಿದ್ದ. ಇಲಿರಾಜ ಸಿಂಹ ಮಲಗಿದ ಜಾಗದ ಹತ್ರ ಬರ್ತಾನೆ. ಬಂದುಬಿಟ್ಟು ಬಾಯಿಯಿಂದ ಸಿಂಹದ ಶರೀರಕ್ಕೆ ತಾಕಿಸ್ತಾನೆ. ಆದರೆ ಸಿಂಹ ಹೇಳೋದಿಲ್ಲ. ಗಾಢವಾದ ನಿದ್ರೆ, ಮೂಗ ಜೋರಾಗಿ ಶಬ್ದ ಕೂಡ ಬರ್ತಾ ಇದೆ. ಆದರೂ ಕೂಡ ಇಲಿಗೆ ತುಂಬಾ ಭಯ. ಆದರೂ ಕೂಡ ಅದಕ್ಕೆ ಏನೋ ಚೇಷ್ಟೆ ಮಾಡಬೇಕೆಂಬ ಮನಸ್ಸಾಯಿತು. ಮತ್ತೆ ಬಾಲವನ್ನು ತಾಕಿಸುತ್ತಾನೆ. ಆದರೆ ಸಿಂಹ ಕೂಡ ಹೇಳೋದಿಲ್ಲ. ಆದರೆ ಅದೇ ಒಂದು ಉಪಾಯವನ್ನು ನೋಡಿ ಇಲಿರಾಜನಿಗೆ ಒಂದು ಮನಸ್ಸಾಯಿತು. ಸಿಂಹದ ಮೈಮೇಲೆ ಓಡಾಡಬೇಕೆಂಬ ಆಸೆಯಿಂದ ಇಲಿರಾಜ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಅದರ ದೇಹದ ಮೇಲೆಲ್ಲ ಓಡಾಡುತ್ತೆ. ಆದರೂ ಅದಕ್ಕೆ ಒಂದು ರೀತಿ ಭಯ. ಮತ್ತೆ ಚಂಗನೆ ಕೆಳಗೆ ಜಿಗುತ್ತೆ. ಜಿಗಿದಾದ ಮೇಲೆ ಮತ್ತೆ ಯೋಚನೆ ಮಾಡುತ್ತೆ. ಜೋರು ಜೋರಾಗಿ ಮೂಗಿನಿಂದ ಶಬ್ದ ಬರ್ತಾ ಇದೆ. ಇದು ತುಂಬಾ ಆಯಾಸಗೊಂಡಂತೆ ಕಾಣುತ್ತದೆ ಸಿಂಹ ಅಂದುಬಿಟ್ಟು ಮತ್ತೆ ಇಲಿರಾಜ ಸಿಂಹದ ಮೈಮೇಲೆ ಓಡಾಡಲು ಯೋಚನೆ ಮಾಡುತ್ತೆ. ಆದರೂ ಅದಕ್ಕೆ ಭಯ. ಆದರೂ ಧೈರ್ಯವನ್ನು ತಂದುಕೊಂಡು ಆ ಯೋಚನೆ ಮಾಡುತ್ತಾ ಮತ್ತೆ ಏನು ಮಾಡುತ್ತೆ ಅಂದರೆ ಆ ಸಿಂಹದ ಮೈ ಮೇಲೆಲ್ಲ ಓಡಾಡಲಿಕ್ಕೆ ಪ್ರಾರಂಭ. ಇಲಿಯ ಚೂಪಾದ ಉಗುರು ಸಿಂಹದ ಶರೀರಕ್ಕೆ ತಾಗುತ್ತೆ. ಆವಾಗ ಸಿಂಹದ ನಿದ್ದೆಯು ಎಚ್ಚರ ಆಗುತ್ತೆ. ಎಚ್ಚರವಾದ ನಂತರ ಜೋರಾಗಿ ಕಿರುಚುತ್ತೆ. ಯಾರದು ಯಾರದು? ರಾಜನಾದ ನನ್ನ ಮೇಲೆ ಹತ್ತಿದಲ್ಲದೆ ನನ್ನ ನಿದ್ರೆಯನ್ನು ಕೂಡ ಭಂಗ ಮಾಡಿದೆಯಾ? ಆಗ ಇಲಿಯು ಗಡಗಡಗಡನೆ ನಡ್ತಾ ಇದೆ. ಅದಕ್ಕೆ ಭಯ. ಮುಖವನ್ನು ಸಪ್ಪಗೆ ಮಾಡಿಕೊಂಡಿದೆ. ಕಾಡಿನ ರಾಜ ತುಂಬಾ ಕೋಪಗೊಂಡಿದ್ದಾನೆ. ಏ ಸಣ್ಣ ಜೀವಿ, ನೀನು ನನ್ನ ಮೈ ಮೇಲೆ ಓಡಾಡಿದಲ್ಲದೆ ನನ್ನ ನಿದ್ರೆಯನ್ನು ಕೂಡ ಭಂಗ ಮಾಡಿದೆ. ನಿನಗೆ ನಾನು ಸುಮ್ಮನೆ ಬಿಡೋದಿಲ್ಲ. ಜೋರಾಗಿ ಸಿಂಹಕ್ಕೂ ಕಿರುಚುತ್ತೆ. ಆಗ ಇಲಿಗೆ ತುಂಬಾ ಭಯ ಆಗುತ್ತೆ. ಭಯ ಭಯದಿಂದ ಗಡಗಡಗಡಗಡನೆ ನಡುಗ್ತಾ ಇದೆ ಇಲಿ. ಇಲಿ ಸಣ್ಣ ಜೀವಿ, ಹಾಡಿನಲ್ಲಿ ಇಲ್ಲಿವರೆಗೂ ಕೂಡ ನನ್ನ ಮೈ ಮುಟ್ಟಿದವರು ಯಾರಿರಲಿಲ್ಲ. ಆದರೆ ಇಂದು ನೀನು ನನ್ನ ಮೈ ಮುಟ್ಟಿದಲ್ಲದೆ ನನ್ನ ನಿದ್ರೆಯನ್ನು ಕೂಡ ಭಂಗ ಮಾಡಿದೀಯಾ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಇಲಿಯು ಕಣ್ಣೀರು ಹಾಕುತ್ತೆ. ಕಾಡಿನ ರಾಜನಾದ ಸಿಂಹ, ದಯವಿಟ್ಟು ನಾನು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ನನ್ನಿಂದ ತಪ್ಪಾಗಿದೆ. ನನ್ನನ್ನು ಬಿಟ್ಟು ಬಿಡು ಕಾಡಿನ ರಾಜ, ನನ್ನನ್ನು ಬಿಟ್ಟು ಬಿಡು ಎಂದು ಬಿಟ್ಟು ತನ್ನ ನೋವನ್ನು ಹೇಳಿಕೊಳ್ಳುತ್ತದೆ. ಗಡಗಡಗಡ ಎಂದು ಇಲಿಯನ್ನು ನಡುಗುವುದನ್ನು ಕಂಡು ಮತ್ತೆ ಅಳುವುದನ್ನು ಕಂಡು ಸಿಂಹರಾಜ ಜೋರಾಗಿ ನಗುತ್ತಾನೆ. ಹೆರಬೇಕು ನಿನಗೆ ಈ ರೀತಿ ಬಿಡಿಯ ಅಂತ ಇದೆ. ನಡೆಗ್ಬಿಟ್ಟು ವಿನಯದಿಂದ ಕೇಳಿಕೊಳ್ಳುತ್ತದೆ. ಸಿಂಹರಾಜ, ಒಂದಾನೊಂದು ಕಾಲದಲ್ಲಿ ನೀನು ಕಷ್ಟದಲ್ಲಿ ಇರುವಾಗ ನಿನ್ನನ್ನು ನಾನು ಸಹಾಯ ಮಾಡುವೆ. ಈ ನಿನ್ನ ಉಪಕಾರವನ್ನು ನಾನು ಎಂದೂ ಮರೆದಿಲ್ಲ. ನನ್ನನ್ನು ಬಿಟ್ಟು ಬಿಡು ಎಂದು ಬಿಟ್ಟು ನಿನಗೆ ವಿನಯಪೂರ್ವವಾಗಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಸಿಂಹ ಇಲಿಯನ್ನು ಬಿಟ್ಟು ಬಿಡುತ್ತೆ. ಇಲಿಯು ಸಂತೋಷದಿಂದ ಕಾಡಿನಲ್ಲಿ ಓಡಾಡುತ್ತಾ ತನ್ನ ಬಿಲಕ್ಕೆ ಹೋಗುತ್ತೆ. ಹಾಗೆ ಕೆಲವು ದಿನಗಳನ್ನು ಉಳಿದ ನಂತರ ಬೇಟೆಗಾರ ಕಾಡಿಗೆ ಬರ್ತಾನೆ. ಬೇಟೆಗಾರನು ಸಿಂಹದ ಬಲೆಯನ್ನು ಬೀಸುತ್ತಾನೆ. ಆದರೆ ಸಿಂಹ ಆ ಬಲೆಯಲ್ಲಿ ಬಿದ್ದುಕೊಳ್ಳುತ್ತೆ. ಆವಾಗ ಅದು ಗರ್ಜನೆ ಮಾಡುತ್ತೆ. ಕಾಡಿನ ರಾಜನಾದ ನನ್ನನ್ನು ಬಲೆಗೆ ಹಾಕಿದಿರುವೆ. ಯಾರದು ನನ್ನನ್ನು ಬಂದು ಕಾಪಾಡಿ 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 ಅಂತ ಜೋರಾಗಿ ಚೀರ್ತದೆ. ಗರ್ಜನೆ ಕೂಡ ಮಾಡುತ್ತಾ ಇದೆ. ಈಗ ನನ್ನನ್ನು ಯಾರು ಕಾಪಾಡರು ಇಲ್ಲವೇ? ಯಾರಾದರೂ ಇದ್ದರೆ ಬಂದು ನನ್ನನ್ನು ಕಾಪಾಡಿ, ಬನ್ನಿ ಬನ್ನಿ ಅಂತ
ಯಾರಿಲ್ಲವೀರನ್ನು ಕಾಪಾಡೋರು ಈ ಕಾಡಿನಲ್ಲಿ? ಹೀಗೆ ಜೋರಾಗಿ ಕಿರಿಸ್ತಿರಬೇಕಾಸ್ತ ಇಲಿರಾಜ ಆರಾಮವಾಗಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಿರಬಹುದು. ಆದರೆ ಆ ಸಿಂಹ ಗರ್ಜನೆಯ ಶಬ್ದವನ್ನು ಆ ಇಲಿಗೆ ಕೇಳಿಸ್ಲಿಕ್ಕಿಲ್ಲ. ಆ ಇನ್ನೂ ಜೋರಾಗಿ ಸಿಂಹವನ್ನು ಗರ್ಜನೆ ಮಾಡ್ತದೆ, ಬನ್ನಿ ಯಾರಾದರೂ ಬನ್ನಿ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳುವ ಸಂದರ್ಭದಲ್ಲಿ ಈ ಧ್ವನಿಯು ಇಲಿರಾಯನ ಕಿವಿಗೆ ಬೀಳುತ್ತದೆ. ತಕ್ಷಣವೇ ಎಚ್ಚರಗೊಂಡ ಇಲಿರಾಯ ಓಡೋಡಿ ಓಡೋಡಿ ಸಿಂಹ ಇದ್ದ ಸ್ಥಳಕ್ಕೆ ಓಡೋಡಿ ಬರುತ್ತದೆ. ಬಂದ ತಕ್ಷಣ ಸಿಂಹವನ್ನು, ಸಿಂಹರಾಜ ನಾನು ನನ್ನನ್ನು ಬಿಡಿಸುವೆ ಅಂತ ಹೇಳಿದಾಗ ಸಿಂಹ ಅನ್ನುತ್ತೆ, ಈ ಕಾಡಿನಲ್ಲಿ ಎಂತಿಂಥ ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ನನ್ನನ್ನು ಬಿಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸಣ್ಣ ಜೀವಿಯಾದ ನಿನ್ನಿಂದ ನೀನು ನನ್ನನ್ನು ಬಿಡಿಸಲಿಕ್ಕೆ ಸಾಧ್ಯವೇ ಅಂತ ಹೇಳಿದಾಗ ಇಲಿಯು ಏನು ಮಾತನಾಡದೆ ಯಾವುದೇ ಉತ್ತರವನ್ನು ಕೊಡದೆ ಅದು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ತನ್ನ ಚೂಪಾದ ಹಲ್ಲುಗಳಿಂದ ಆ ಬರೆಯನ್ನು ಕತ್ತರಿಸಲಿಕ್ಕೆ ಸಿದ್ಧ ಆಗುತ್ತದೆ. ಇದು ಸಿಂಹಕ್ಕೆ ನಂಬಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದೇ ರೀತಿಯಾಗಿ ಒಂದು ಹಗ್ಗದ ಒಂದು ತುಂಡನ್ನು ಕತ್ತರಿಸಿಯೇ ಬಿಡಿತು. ಆಮೇಲೆ ಸಿಂಹರಾಜ ಇದನ್ನು ನಿರೀಕ್ಷಿಸಲಿಲ್ಲ, ಇಲಿಯು ನನ್ನನ್ನು ಸಹಾಯ ಮಾಡಬಹುದಂತ. ಆದರೆ ಇಲಿಯು ತನ್ನ ಚೂಪಾದ ಹಲ್ಲುಗಳಿಂದ ಹಗ್ಗವನ್ನು ಕತ್ತರಿಸಲು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಕೂಡ ಮಾಡ್ತಾ ಇತ್ತು. ಆಗ ಇಲಿರಾಯನಿಗೆ ಸಿಂಹ ಹೇಳುತ್ತೆ, ಎಂತಿಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ನನ್ನನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ, ಸಣ್ಣ ಜೀವಿಯಾದ ಈ ರೀತಿ ಅಪಹಾಸ್ಯ ಮಾಡುವ ಸಂದರ್ಭದಲ್ಲಿ ಇಲಿಯು ಸಿಂಹಕ್ಕೆ ಉತ್ತರವನ್ನು ಕೊಡದೆ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಮೊದಲನೇದಾಗಿ ತನ್ನ ಚೂಪಾದ ಹಲ್ಲುಗಳಿಂದ ಒಂದು ಹಗ್ಗವನ್ನು ಕತ್ತರಿಸಿಬಿಡುತ್ತೆ. ಆಮೇಲೆ ಮತ್ತೆ ಎರಡನೇ ಹಗ್ಗವನ್ನು ಕತ್ತರಿಸಲಿಕ್ಕೆ ಪ್ರಾರಂಭ, ಮೂರನೇ ಹಗ್ಗವನ್ನು ಕೂಡ ಕತ್ತರಿಸಿಬಿಡುತ್ತೆ. ಆಮೇಲೆ ನಾಲ್ಕನೇ ಹಗ್ಗ, ಆಮೇಲೆ ಎಂಟನೇ ಹಗ್ಗ, ಆಮೇಲೆ ಹಾಗೆ ಹಗ್ಗ ಪೂರ್ಣ ತುಂಡು 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 ತನ್ನ ಚೂಪಾದ ಹಲ್ಲುಗಳಿಂದ ಕತ್ತರಿಸುತ್ತಾ ಮೇಲೆ ಹೋಗುತ್ತೆ. ಆವಾಗ ಸಿಂಹವು ಆ ಬಲೆಯಿಂದ ಜೋರಾಗಿ ಗರ್ಜನೆ ಮಾಡ್ತಾ ಅಂದ್ಬಿಟ್ಟು ಜೋರಾಗಿ ಎರಡು ಕೈಗಳಿಂದ ತೆಗೆದುಬಿಟ್ಟು ಹಗ್ಗದಿಂದ ಹೊರಗೆ ಬರ್ತಾನೆ. ಬಲಿಯಿಂದ ಬಂದುಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಸಣ್ಣ ಜೀವಿಯಾದ ಇಲಿಯು ಇವತ್ತು ನನ್ನನ್ನು ಕಾಪಾಡಿತು, ನನ್ನ ಜೀವವನ್ನು ರಕ್ಷಣೆ ಮಾಡಿತು ಅಂದ್ಬಿಟ್ಟು ಅದರನ್ನು ತುಂಬ ಮುದ್ದು ಮಾಡ್ತಾನೆ, ಮತ್ತೆ ಮುದ್ದು ಮಾಡ್ತಾನೆ. ಹಾಗೆ ಇಲಿಯ ಸಹಾಯವನ್ನು ಕೊಂಡು ಗರ್ವದಿಂದ ಇಬ್ಬರು ಕೂಡ ಸ್ನೇಹಿತರಾಗಿ ಕಾಡಿನಲ್ಲಿ ಸದಾಕಾಲ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾರೆ.